ಇನ್ನು ಗುಬ್ಬಿ ತಾಲೂಕಿನಲ್ಲಿ ಜೆಡಿಎಸ್ ಬಲಿಷ್ಠವಾಗಿದ್ದು ಯಾವುದೇ ರೀತಿಯ ಗೊಂದಲವಿಲ್ಲದೆ ಮುಂದಿನ ಬಾರಿ ಜೆಡಿಎಸ್ ಬೌಟ ಗುಬ್ಬಿ ತಾಲೂಕಿನಲ್ಲಿ ಹಾರುತ್ತದೆ ಎಂದು ಜೆಡಿಎಸ್ ಅಭ್ಯರ್ಥಿ ಬಿಎಸ್ ನಾಗರಾಜು ತಿಳಿಸಿದರು. ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮದಲ್ಲಿ ಬೇರೆ ಪಕ್ಷಗಳಿಂದ ಹಾಗೂ ಶ್ರೀನಿವಾಸ ಅಭಿಮಾನಿ ಬಳಗ ಬಿಟ್ಟು ಜೆಡಿಎಸ್ ಪಕ್ಷದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯಾವುದೇ ಬೆದರಿಕೆಗೆ ನಾವು ಬಗ್ಗಲ್ಲ. ಯಾರೋ ಶಾಸಕರ ಅಭಿಮಾನಿಗಳು ರಾಜೀನಾಮೆ ನೀಡಿದರೆ ಇಡೀ ಕಾರ್ಯಕರ್ತರೇ ಹೋಗುತ್ತಾರೆ ಎಂಬುದು ಭ್ರಮೆ ಅಷ್ಟೇ. ಈಗಾಗಲೇ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದರು, ನಾನು ಜೆಡಿಎಸ್ ನಲ್ಲೇ ಇದ್ದೇನೆ, ಬಿಜೆಪಿ ಕಾಂಗ್ರೆಸ್ ನವರು ಕರೆಯುತ್ತಿದ್ದಾರೆ ಎನ್ನುವುದನ್ನು ಬಿಟ್ಟು ಒಂದು ನಿಲುವು ತಳೆಯಬೇಕು. ಅದನ್ನು ಬಿಟ್ಟು ಒಮ್ಮೊಮ್ಮೆ ಒಂದೊಂದು ಮಾತು ಹೇಳುವುದು ಎಷ್ಟು ಸರಿ ಎನ್ನುವುದನ್ನು ಅವರೇ ತಿಳಿದುಕೊಳ್ಳಬೇಕು ಎಂದರು. ಎಪಿಎಂಸಿ ಸದಸ್ಯ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಹಾಗೂ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಕಟ್ಟಿರುವ ಪ್ರಾದೇಶಿಕ ಜೆಡಿಎಸ್ ರೈತರ ಜೀವಾಳವಾಗಿದೆ. ಗುಬ್ಬಿ ತಾಲೂಕಿನಲ್ಲಿ ಸಾವಿರಾರು ಕಾರ್ಯಕರ್ತರು ಇದ್ದಾರೆ. ಮುಂದಿನ ಬಾರಿ ಪ್ರಾದೇಶಿಕ ಪಕ್ಷಕ್ಕೆ ಇಡೀ ರಾಜ್ಯದಲ್ಲಿಯೇ ಮುನ್ನಣೆ ಸಿಗುತ್ತಿದ್ದು, ಪಂಚರತ್ನ ಯೋಜನೆಗಳ ಮೂಲಕ ಇಡೀ ರಾಜ್ಯವನ್ನು ಮಾದರಿ ರಾಜ್ಯವನ್ನು ಮಾಡಲು ಯೋಜನೆ ರೂಪಿಸುವ ಜೆಡಿಎಸ್ ಪಕ್ಷಕ್ಕೆ ತಮ್ಮೆಲ್ಲರ ಬೆಂಬಲ ಸಿಗಬೇಕು ಎಂದು ಮನವಿ ಮಾಡಿದರು. ನಾವು ರಾಷ್ಟ್ರೀಯ ಪಕ್ಷಗಳು ನೋಡ್ತಾ ಇದ್ದೀವಿ, ಬಿಜೆಪಿ ಪಕ್ಷ ದರಗಳ ಏರಿಕೆಯನ್ನ ಜಾಸ್ತಿ ಮಾಡ್ತದೆ, ಕಾಂಗ್ರೆಸ್ ಪಕ್ಷ 60-65 ವರ್ಷ ಆಗಿದ್ದ ಪಕ್ಷ ದೇಣೆಯನ್ನ ನೋಡ್ತಾ ಇದ್ದೀವಿ. ಇವತ್ತಿನ ದೇಶದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ ನ ಮುಕ್ತ ಭಾರತ ಮಾಡಬೇಕು ಅಂತ ಅವರು ಹೇಳ್ತಿದ್ದಾರೆ. ಇವರು ಅವ್ರನ್ನ ಮುಕ್ತ ಮಾತ್ರ ಮಾಡ್ತೀವಿ ಅಂತ ಆಪರೇಷನ್ ಕಮಲಗಳು ಮಾಡ್ಕೊಂಡು, ಇವರು 7 ವರ್ಷಕ್ಕೆ ಸಾಕಷ್ಟು ಹಣಗಳು ಮಾಡ್ಕೊಂಡು ಆಪರೇಷನ್ ಕಮಲ ಮಾಡ್ಕೊಂಡು ರಾಜ್ಯದ ಸಾಮಾನ್ಯ ಜನರ ತೆರಿಗೆಯನ್ನ ಪೋಲು ಮಾಡ್ತಾ ಇದ್ದಾರೆ. ಇಂತಹ ರಾಷ್ಟ್ರೀಯ ಪಕ್ಷಗಳಿಂದ ನಮಗೆ ಏನಾದರೂ ಸಾಮಾನ್ಯ ಜನರಿಗೆ ಬದುಕೋದಕ್ಕೆ ಆಗುತ್ತಾ? ಪ್ರಾದೇಶಿಕ ಪಕ್ಷವಾದಂತಹ ರಾಜ್ಯ ದೇಶದಲ್ಲಿ ನೋಡಿ, ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷ ನಾವು ಅವತ್ತಿನ ನೋಡ್ತಾ ಇದ್ದೀವಿ, ಅವರು ರಾಷ್ಟ್ರೀಯ ಪಕ್ಷಗಳನ್ನು ಒಂದನೇ ಇಲ್ಲ ಅಲ್ಲೇ ಸಾಮಾನ್ಯ ಜನರು. ಇನ್ನು ಮುಖಂಡ ಸುರೇಶ್ ಗೌಡ ಮಾತನಾಡಿ, ಯಾವುದೇ ಹೆದರಿಕೆ ಬೆದರಿಕೆಗೆ ನಮ್ಮ ಕಾರ್ಯಕರ್ತರು ಜಗ್ಗುವುದಿಲ್ಲ. ಮೂಲ ಜೆಡಿಎಸ್ ಪಕ್ಷದಲ್ಲಿರುವವರು ಯಾರೂ ಸಹ ರಾಜೀನಾಮೆ ಕೊಡುವಂತಹ ಕೆಲಸಕ್ಕೆ ಮುಂದಾಗುವುದಿಲ್ಲ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಚಿಕ್ಕಿರಪ್ಪ, ಮುಖಂಡರಾದ ಶಿವಲಿಂಗಯ್ಯ, ಮಹಿಳಾ ಅಧ್ಯಕ್ಷೆ ಲಾವಣ್ಯ, ಬಸವರಾಜು, ಗೋಪಾಲಕೃಷ್ಣ ಗಂಗಣ್ಣ, ನಟರಾಜು, ಸಿದ್ದಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದುಡ್ಗಣಿ, ಅಮುಕ್ ಟಿವಿ, ಗುಬ್ಬಿ.